ವಾಹನಗಳ ಸುಳ್ಳು ದಾಖಲಾತಿ ಸೃಷ್ಟಿಸಿ ಅಂತರರಾಜ್ಯಗಳಲ್ಲಿ ವಾಹನ ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಒಂದನ್ನ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರಿಂದ ಒಟ್ಟು 2 ಕೋಟಿ 60 ಲಕ್ಷ ಮೌಲ್ಯದ 9 ಟಿಪ್ಪರ್ ವಾಹನ ಒಂದು ಜೆಸಿಬಿ 2 ಟ್ರಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಮಹಾರಾಷ್ಟ್ರ ಮೂಲದ ಫಯಾಜ್ ದಲಾಯತ್ ಎನ್ನುವರು ನೀಡಿದ ದೂರಿನ ಹಿನ್ನೆಲೆ ತನಿಖೆ ನಡೆಸಿದ ಪೊಲೀಸರು ಪ್ರಮುಖ ಆರೋಪಿ ಯೂಸುಫ್ ಸೈಯದ್ ಅನ್ನು ಬಂಧಿಸಿ ಮೋಸದ ಜಾಲವನ್ನು ಭೇದಿಸಿದ್ದಾರೆ ಈ ಕುರಿತು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮಗೆ ಅಶೋಕ್ ಜಿನ್ನು ಬಂಕಾಪುರೆ ಅರಿಹಂತ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಇವರು ಸದಲ್ಗ ಪೊಲೀಸ್ ಸ್ಟೇಷನ್ ಗೆ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಏನಂತಂದ್ರೆ ಅವರ ಐಸಿಐಸಿಐ ಬ್ಯಾಂಕ್ ನಿಂತ್ರ ಇರುವಂತ ಅಕೌಂಟ್ ನಿಂತ್ರ ಸುಮಾರು 15 ಲಕ್ಷ 14676 ರೂಪಾಯಿ ಯಾರೋ ಆನ್ಲೈನ್ ಮುಖಾಂತರ ಹ್ಯಾಕ್ ಮಾಡಿ ಅದನ್ನ ಮೋಸತನದಿಂದ ತೆಗೆದುಕೊಂಡು ಬೇರೆಯವರಿಗೆ ಟ್ರಾನ್ಸ್‌ಫರ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಅಡಿಯಲ್ಲಿ ನಾವು ಸದಲ್ಗ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 80/2021 ಸೆಕ್ಷನ್ಸ್ 419 420 ಮತ್ತೆ 34 ಐಪಿಸಿ ಮತ್ತೆ ಸೆಕ್ಷನ್ 66 ಸಿ ಮತ್ತೆ 66 ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಇದರ ಪ್ರಕಾರ ನಾವು ಏನು ಪ್ರಕರಣವನ್ನ ದಾಖಲು ಮಾಡಿ ತನಿಖೆಯನ್ನ ಕೈಗೊಂಡಿರ್ತೀವಿ ಆ ಘಟನೆಯಾದಂತ 4ನೇ ದಿನದಲ್ಲಿ ಮತ್ತೊಂದು ಸಾರಿ ಅವರ ಐಸಿಐಸಿಐ ಬ್ಯಾಂಕ್ ದಲ್ಲಿ ಇರುವಂತ ಅಕೌಂಟ್ ನಿಂತ್ರ ಇದು ಏನು ಈ ಖಾತೆ ನಂಬರ್ ಬೇರೆ ಆ ಮೊದಲನೇ ಖಾತೆ ನಂಬರ್ ಬೇರೆ ಬೇರೆ ಖಾತೆ ನಂಬರ್ ದಿಂತ್ರ ಸುಮಾರು 797675 ರೂಪಾಯಿ ಅನ್ನ ಆನ್ಲೈನ್ ಮುಖಾಂತರ ಅದನ್ನ ಹ್ಯಾಕ್ ಮಾಡಿಬಿಟ್ಟು ಬೇರೆ ಅಕೌಂಟ್ ಗೆ ಟ್ರಾನ್ಸ್‌ಫರ್ ಮಾಡಿರ್ತಾರೆ ಸೋ ಅದನ್ನೂ ಕೂಡ ನಾವು ಇದೇ ಪ್ರಕರಣದಲ್ಲಿ ಅಳವಡಿಸಿಕೊಂಡೆ ಯಾಕಂದ್ರೆ ಮೋಡಸ್ ಆಪರೇಟಿ ಒಂದೇ ಸೇಮ್ ಬ್ಯಾಂಕ್ ಬಟ್ ಅಕೌಂಟ್ ಮಾತ್ರ ಬೇರೆ ಅದನ್ನ ತನಿಖೆಯನ್ನ ಕೈಗೊಂಡಿರ್ತೀವಿ ಅದನ್ನ ಡಿಎಸ್ಪಿ ಚಿಕ್ಕೋಡಿ ಮತ್ತೆ ಸಿಪಿಐ ಚಿಕ್ಕೋಡಿ ಅವರ ನೇತೃತ್ವದಲ್ಲಿ ಅದನ್ನ ನಾವು ವರ್ಕೌಟ್ ಮಾಡಿದಾಗ ಏನು ಅಂತಂದ್ರೆ ಇದು ವ್ಯವಸ್ಥಿತ ಜಾಲವಾಗಿ ಕಂಡುಬರುತ್ತೆ ಅದರಲ್ಲಿ ತಂಡಗಳನ್ನ ರಚನೆ ಮಾಡ್ಕೊಂಡು ಅದರ ಮೂಲವನ್ನ ಪತ್ತೆ ಮಾಡ್ಕೊಂಡು ಹೋದಾಗ ನಮಗೆ ಮುಂಬೈಯಲ್ಲಿ ಸ್ವಲ್ಪ ಮಾಹಿತಿ ಸಿಗುತ್ತೆ ಆ ಆಧಾರದಲ್ಲಿ ನಾವು ಏನು ನಮ್ಮ ನೈಜೀರಿಯಾ ದೇಶದಿಂದ ಉಜಕ ಪೀಟರ್ ಚಿಗೋಜಿ 40 ವರ್ಷ ಇವರು ಈಗ ಹಾಲಿ ಮುಂಬೈಯಲ್ಲಿ ವಾಸ ಮತ್ತೆ ಎರಡನೇ ಆರೋಪಿಯಾದಂತ ಇಂದ್ರೇಶ್ ಹರಿಶಂಕರ್ ಪಾಂಡೆ ಮತ್ತೆ ಮೂರನೇ ಆರೋಪಿ ಅಭಿಜಿತ್ ಗನ್ಶಾಮ್ ಮಿಶ್ರಾ ಇವರು ಮೂರು ಜನನ್ನ ನಾವು ಅರೆಸ್ಟ್ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೂ ಕೊಟ್ಟಿದ್ದೀವಿ ಸುಮಾರು ಎಷ್ಟು ರಿಕವರಿ ಆಗಿದೆ ಅದರಲ್ಲಿ 9 ಲಕ್ಷ ರಿಕವರಿ ಆಗಿದೆ ಅಲ್ಲ ರಿಕವರಿ ಸೋ ಇವರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ಯಾವ ರೀತಿ ಅಂತಂದ್ರೆ ಈ ಪೀಟರ್ ಏನಿದಾನೆ ಯೂನ್ ಮೇಲೂ ಆದಂತ ಟೋನಿ ಅನ್ನುವಂತನಿದಾನೆ ಅವನು ಆಫ್ರಿಕಾ ದೇಶದಲ್ಲಿ ಇರ್ತಾನೆ ಸೋ ಅಲ್ಲಿ ಆನ್ಲೈನ್ ಹ್ಯಾಕ್ ಆದ ಮೇಲೆ ಅದನ್ನ ಏನು ಅಂತಂದ್ರೆ ಈಗ ನಾನು ಇಲ್ಲಿ A2 ಅಂದ್ರೆ ಇಂದ್ರೇಶ್ ಹರಿಶಂಕರ್ ಪಾಂಡೆ ಮತ್ತೆ A3 ಅಭಿಜಿತ್ ಗನ್ಶಾಮ್ ಮಿಶ್ರಾ ಈ ಡಮ್ಮಿ ಅಕೌಂಟ್ಸ್ ಗಳನ್ನ ಬಹಳಷ್ಟು ಜನನ್ನ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ಆ ವ್ಯಕ್ತಿಗಳ ಅಕೌಂಟ್ ಗೆ ದುಡ್ಡು ಹಾಕ್ತಾರೆ ಈ ಪೀಟರ್ ಏನು ಮಾಡ್ತಾನೆ ಆ ದುಡ್ಡನ್ನ ಇವರ ಕಡೆ ಅಂತ ಕಲೆಕ್ಟ್ ಮಾಡ್ಕೊಂಡು ಅವರಿಗೆ ಸ್ವಲ್ಪ ಕಮಿಷನ್ ಕಟ್ಟಿಕೊಂಡು ಈ ರೀತಿಯಾದಂತ ದುಡ್ಡನ್ನ ವಾಪಸ್ಸು ಅದನ್ನ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥಿತ ಜಾಲ ಇದೆ ಈಗ ಪ್ರಿಲಿಮಿನರಿ ಆಗಿ ಮೂರು ಜನ ಸಿಕ್ಕಿದ್ದಾರೆ ಈಗ ನಾವು ಟೋನಿ ಅನ್ನ ಪತ್ತೆ ಮಾಡಿದ್ರೆ ಅದು ಇನ್ನು ಇನ್ ಡೆಪ್ತ್ ಆಗಿ ನಮಗೆ ಯಾರಿದ್ದಾರೆ ಏನಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅದು ಕೂಡ ತನಿಖೆ ಹಾದಿಯಲ್ಲಿ ಇದೆ ಸುಮಾರು ಎರಡು ಸೇರಿದ್ರೆ 94 ಲಕ್ಷದವರೆಗೂ ಆಗುತ್ತೆ 94 ಅಂದ್ರೆ 95 ಲಕ್ಷದವರೆಗೂ ಆಗುತ್ತೆ ದೂರುದಾರ ಫಯಾಜ್ ದಲಾಯತ್ ಎನ್ನುವರಿಗೆ ಕೂಡ ಆರೋಪಿ ಯೂಸುಫ್ ಒಂದು ಜೆಸಿಬಿ ಅನ್ನು ನೀಡಿದ್ದು 30 ಲಕ್ಷ ಮೌಲ್ಯದ ಜೆಸಿಬಿ ಅನ್ನು 12 ಲಕ್ಷಕ್ಕೆ ಮಾರಾಟ ಮಾಡಿ 6 ಲಕ್ಷ ರೂಪಾಯಿಗಳನ್ನು ಮುಂಗಡವಾಗಿ ಪಡೆದಿದ್ದು ಕೆಲ ದಿನಗಳ ಕಳೆದ ನಂತರ ವಾಹನದ ಆರ್ಸಿ ಪತ್ರಗಳನ್ನು ನೀಡದೆ ಸತಾಯಿಸುತ್ತಿದ್ದ ಈ ಹಿನ್ನೆಲೆ ಫಯಾಜ್ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ತನಿಖೆ ನಡೆಸಿದ ವೇಳೆ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ